ಬುದ್ಧಿ ಅವರು ದೊಡ್ಡವರು, ತುಂಬಾ ದೊಡ್ಡವರು. ಅವ್ರ ಮಾತು ದೊಡ್ಡದು, ಅದು ನಿಮ್ಗಳಿಗೆ ಅರ್ಥ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನ್ ಹೇಳೋದು ಒಂದೇ, ಇರೋರ ಹತ್ರ ಕಿತ್ಕೊಳ್ಳಿ, ಇಲ್ದೇ ಇರೋರಿಗೆ ಕೊಡಿ. ಶಾಂತಿ ಶಾಂತಿ ಅಂತಾರೆ ಶಾಂತಿ ಮಂತ್ರ ಹೇಳೋ ನನ್ ಮಕ್ಕಳೆಲ್ಲ, ಅವ್ರವ್ರ ಆಸ್ತಿನ ಉಳ್ಸೋಕೆ ಈ ಮಂತ್ರ ಹೇಳ್ತವ್ರೆ ಕಂಡ್ರೋ. ಈ ಶಾಂತಿ ಮಂತ್ರ ಯಾರನ್ನು ಉದ್ಧಾರ ಮಾಡಿಲ್ಲ ಕಂಡ್ರೋ, ಮಾಡಿಲ್ಲ ಕಂಡ್ರೋ. ಹಿಂದುಳ್ದೋರ್ನೆಲ್ಲ ಹಿಂದಿಕ್ಕೆ ತ್ಯಾರೋ, ಹಿಂದುಳ್ದೋರೆಲ್ಲ ಮುಂದೆ ಬರ್ರೋ. ಅವ್ರ ಸಂಪತ್ತನ್ ಕಿತ್ಕೊಳ್ರೋ, ಶಾಂತಿ ಅನ್ನೋರ ಹತ್ರ ಕಿತ್ಕೊಳ್ರೋ. ಹೋಗ್ರೋ 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 ಇರೋ ಹತ್ರ ಜಯರಾಜ್ ಭಾಯ್, ಅಪರೂಪಕ್ಕೆ ಅಂಗಡಿಗೆ ಬಂದಿದ್ದೀರಿ, ನನ್ನಿಂದ ಏನಾಗ್ಬೇಕು ಹೇಳಿ. ಈ ಬೆಣ್ಣೆ ಮಾತೆಲ್ಲ ಬೇಡ ಬಲಾಳ್ ಸೇಟ್, ತುಂಬ ಜನ ಬಡವ್ರ ಹತ್ರ ಬಡ್ಡಿ ತಿಂದಿದ್ಯಾ, ಅದನ್ನೆಲ್ಲ ವಾಪಸ್ ಕೊಟ್ಬಿಡು. ಹಾಗಲ್ಲ ಭಾಯ್, ಜಯರಾಜ್ ಭಾಯ್, ಹೆಚ್ಚು ಕಮ್ಮಿ ಇದೇ 30,000 ಆಗುತ್ತೆ, ಇದಲ್ಲದೆ ಇನ್ನೂ 100,000 ಬರಬೇಕು. ಎಷ್ಟಾದರೂ ಆಗಲಿ, ಅಷ್ಟು ಕೊಟ್ಟಿರ್ತೀಯ ಅಂದರೆ ಇನ್ನೂ ಇಟ್ಟಿರ್ತೀಯ ಅಲ್ವಾ? ಇಲ್ಲ, ಒಂದು ಕೆಲಸ ಮಾಡು, ನಮ್ಮ ಹುಡುಗರು ನೌತಾಲ್ ಕೊಡ್ತಾರೆ, ಹಾಕೊಂಬಿಟ್ಟು ಚೊಂಬಿಟ್ಕೊಂಡು ಊರಿಗೆ ಹೋಗ್ಬಿಡು. ಜಯರಾಜ್ ಭಾಯ್, ಈ ಧಮಕಿಯೆಲ್ಲ ಬೇಕಾ ನನಗೆ? ಅದೇನು ಡೀಲ್ ಹೇಳ್ಬಿಡಿ, ಕೊಟ್ಬಿಡ್ತೀನಿ. ನನಗೇನು ಬಿಡ, ಯಾರ್ಯಾರ ಹತ್ರ ಎಷ್ಟು ಬಡ್ಡಿ ತಿಂದಿದೆ ಅದನ್ನು ವಾಪಸ್ ಕೊಟ್ಬಿಡು. ಆಯ್ತು ಭಾಯ್. ದೇಶದಲ್ಲಿ ಜಾತಿ ಜಾತಿ ಇರೋದು, ಸಂಪತ್ತನ್ನ ಲೂಟಿ ಲೂಟಿ ಮಾಡೋಕೆ ಹರಿಜನ ಗಿರಿಜನ ಅನ್ನೋದು, ಅವ್ರವ್ರ ಬೆಳೆ ಬೇಯಿಸ್ಕೊಳ್ಳೋಕೆ ಸ್ವಾತಂತ್ರ್ಯ ಬಂದಿಲ್ಲ ಕಂಡ್ರೋ. ಅಂದು ಬಂದಿತ್ತು ಬೋಗಸು ಕಂಡ್ರೋ. ಬಿಡುಗಡೆ ಬೇಕು, ಬಿಡುಗಡೆ ಬೇಕು, ಜಾತಿ ಮತದಿಂದ ಬಿಡುಗಡೆ ಬೇಕು, ಹೊಟ್ಟೆ ಹಸುವಿನಿಂದ ಬಿಡುಗಡೆ ಬೇಕು, ದಾರಿದ್ರ್ಯದಿಂದ ಬಿಡುಗಡೆ ಬೇಕು. ಹೋಗ್ರೋ 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 ಬೀದಿಲಿ ಬಡಕೂಸು ಸಾಯುತ್ತಿರುವಾಗ ಬೇರೆ ತೀರೋ ಹತ್ರ ಕಿತ್ಕೊಳ್ರೋ.